15 ವರ್ಷ 20 ವರ್ಷಕ್ಕೆ ನಮಗೆ ಕಮರ್ಷಿಯಲ್ ಬೆಳೆನ ಬರ್ತದೆ, ಗಂಡನ ಬರ್ತದೆ, ರಕ್ತ ಚಂದ ಬರ್ತದೆ, ಯಾವ್ಯಾವ ಬರ್ತದೆ. 15 ವರ್ಷಕ್ಕೆ 10 ಕೋಟಿ ಬಂದರೆ ಮಕ್ಕಳು ಬ್ಯಾಂಕ್ ಹಾಕೋದು, ಕಮರ್ಷಿಯಲ್ ಮಾಡ್ಕೊಳ್ಳೋದು, ಇನ್ನೊಂದೇನು ವ್ಯಾಪಾರ ಸಮರ ಮಾಡ್ಕೊಳ್ತಾರೆ. ಮರ ಕಟ್ಟಿದ್ದು ಬಿಟ್ಟರೆ ಆ ವರ್ಷದ ಮಳೆ ನೀರಲ್ಲೇ ಎಬ್ಬೆ ಬೆಳ್ಕೊಂಡು ಹೋಯ್ತು ಅಂತ ಅನ್ಸುತ್ತೆ. ನಾವೇನು ಅದಕ್ಕೆ ತೀರಾ ಇಂಟ್ರೆಸ್ಟ್ ತೊಗೊಂಡಿರಲಿ, ತೆಂಗಿಗೆ ಅಡಿಕೆ ಇಂಟ್ರೆಸ್ಟ್ ಏನು ತೊಗೊಳ್ಳಿಲ್ಲ, ಗೊಬ್ಬರ ನಾವು ಜಾಸ್ತಿ ಹಾಕಲಿಲ್ಲ. ಸ್ವಲ್ಪ ಹಸುಗೆ ಹಸು ಸಗಣಿ ಮತ್ತೆ ಕೆಲಸ ಅದನ್ನು ನೋಡಿ ಗೌರ್ಮೆಂಟ್ ಗೊಬ್ಬರಕ್ಕೆ ಕಾಡು ಮರಗಳಿಂದ ಒಂದು ಲಾಭನೂ ಬರ್ತದೆ, ಪರಿಸರನೂ ಉಳಿಸ್ದಂಗಾಗುತ್ತೆ. ತುರುವೇಕೆರೆ ತಾಲೂಕು, ಇದು ಗಾಂಧಿ ಗ್ರಾಮ ಅಂತ. ಕಮರ್ಷಿಯಲ್ ಆಗಿ ಅಡಿಕೆ ಹಾಕೊಂಡಿದ್ವಿ, ಮತ್ತೆ ಸ್ವಲ್ಪ ಗಂಧ ಹಾಕೊಂಡಿದ್ವಿ, ಯಾವ್ಯಾವ ಹಾಕಿದ್ವಿ. ನಮ್ದು ಒಂದು 5 ವರ್ಷದ ಮರ ಇತ್ತು ಅನ್ಸುತ್ತೆ, 5-6 ವರ್ಷದ ಮರ, ಒಂದು 6-7 ಲಕ್ಷಕ್ಕೆ ಹೋಗಿ ಹೋಯ್ತು ಅದು ಅನ್ಸುತ್ತೆ. ಅದ್ರಲ್ಲಿ ಆಸೆ ಆಗಲಿಲ್ಲ, ಬಟ್ ಜಾಸ್ತಿ ಬಿಟ್ಟಿದ್ರೆ ನಮ್ಗೆ ಅದೇ 50 ಲಕ್ಷ 1 ಕೋಟಿಗೆ ಹೋಗ್ತಾ ಇತ್ತು. ಗಂಧ ಬೆಳವಣಿಗೆ ಕುಂಠಿತ ಆಯ್ತಲ್ಲ ಅಂತ ತಿಳಿಸ್ತೆ. ಈಗ ಅದಕ್ಕೇನೆ ಎಬ್ಬೆನೆ ಒಂದೊಂದು ಸಪ್ರೇಟಾಗಿ ಒಂದು 3 ಎಕರೆ 4 ಎಕರೆ ಎಬ್ಬೆ ಬೇರೆ ಮಾಡೋದು, ಈಗ ಗಂಧ ರಕ್ತ ಚೆನ್ನ ಎರಡೂ ಒಟ್ಟಿಗೆ ಹಾಕ್ಬೋದು, ಮತ್ತು ನಮಗೆ ಬೇಕು ಅಂದರೆ ಸ್ವಲ್ಪ ತೆಂಗು ಅಡಿಕೆನೂ ಹಾಕೋಬೋದು. ಬಟ್ ಇದೊಂದು 50% ಕಾಡು ಮರ ಒಂದು 50% ಮಾಡಿದ್ರೆ ಎರಡು ಉಳ್ಕೊಂಡಿರ್ತೀವಿ, ಉಳ್ಕೊಂಡಂಗೆ ಆಗುತ್ತೆ ಅಂತ. ಎಬ್ಬೆವನ್ನೆಲ್ಲ ಲಾಸ್ ಆಗೋದಿಲ್ಲ. ಎಬ್ಬೆವು ಸೊಪ್ಪು ಸುಮಾರು ಒಂದು 100 ಗಿಡ ಎಬ್ಬೆವಿದ್ರೆ ಒಂದು 100 ಮೇಕೆ ಸಾಕೋಬೋದು ಮೇಡಮ್. ಅದರಲ್ಲೂ ಕಮರ್ಷಿಯಲ್ ಬರುತ್ತಲ್ಲ, ಏಕೆಂದರೆ ಗಿಡ ಹಾಕೋದ್ರಿಂದ ನಮಗೆ ಆದಾಯನೂ ಬರ್ತದೆ, ಮತ್ತು ಪರಿಧಾರಣೆಗೆ ಈ 1 ವರ್ಷದ ಗಂಧ ಸುಸಿತ ನೋಡ್ತಾ ಇದ್ರಿ, ಎದುರುಗಡೆ ನೋಡ್ತಿದ್ರಿ, ನಿಮ್ಮ ಹಿಂಭಾಗದಲ್ಲಿ ಇದೆ ನೋಡಿ. ಇನ್ನೊಂದು ವರ್ಷ ನೀರು ಕೊಟ್ಬಿಟ್ರೆ ಅದು ಇನ್ನು 14 ವರ್ಷ ನೀರು ಕೊಡೋದೇ ಬೇಡ, ಅದು ಆಟೋಮೆಟಿಕ್ ಮಳೆ ನೀರಿಗೆ ಬೆಳ್ಕೊಂಡು ಹೊರಟೋಗುತ್ತೆ. ಅದೇ ತೆಂಗು ಅಡಿಕೆಗೆ ನಾವು ಅದನ್ನು ಮಕ್ಕಳು ಸಾಕ್ದಂಗೆ ಸಾಕಿದ್ರೆ ಮಾತ್ರ ನಮ್ಗೆ ಆದಾಯ ಬರ್ತೈತೆ. ಇದು ನಮ್ಮನ್ನು ಯಾರನ್ನೂ ಕೇಳೋದೇ ಇಲ್ಲ, ಅದ್ರ ಪಾಡಕ್ಕೆ ಹೋಗಿ ಚೆನ್ನಾಗಿ ನಮ್ಗೆ ಆದಾಯ ಕೊಡುತ್ತೆ. ಮರ ಕಟ್ಟಿದ್ದು ಬಿಟ್ಟರೆ ಆ ವರ್ಷದ ಮಳೆ ನೀರಲ್ಲೇ ಎಬ್ಬೆ ಬೆಳ್ಕೊಂಡು ಹೋಯ್ತು ಅಂತ ಅನ್ಸುತ್ತೆ. ನಾವೇನು ಅದಕ್ಕೆ ತೀರಾ ಇಂಟ್ರೆಸ್ಟ್ ತೊಗೊಂಡಿರಲಿ, ತೆಂಗಿಗೆ ಅಡಿಕೆ ಹೆಂಗೆ ಇಂಟ್ರೆಸ್ಟ್ ಏನು ತೊಗೊಳ್ಳಿ, ತೊಗೊಳೋದೇನು ಅವಶ್ಯಕತೆ ಇಲ್ಲ. 2 ವರ್ಷ ಸುಸಿ ಆಗತ್ತಕ್ಕ, ಸ್ವಲ್ಪ ಸುಸಿನಲ್ಲಿ ಯಾವುದನ್ನು ಈ ಕುರಿ ಮೇಕೆ ಕಡಿದಂಗೆ ನೋಡಿಕೊಂಡ್ರೆ ಸಾಕು, ಅದಿದ್ದರೆ 2 ವರ್ಷ ಆದಮೇಲೆ ಆಟೋಮೆಟಿಕ್ ಗಿಡ ಎದ್ದುಬಿಡುತ್ತೆ. ನಮ್ಗೆ ಈಗ ಎಬ್ಬೆ ಕಡಿದ ಮೇಲೆ ನಮಗೇನಾಗಿದೆ, ವಾಟರ್ ಸೋರ್ಸ್ ಸ್ವಲ್ಪ ಕೆಳಗಡೆಗೆ ಹೋಗಿದೆ ಅಂತ ಅನಿಸುತ್ತೆ. ಮರ ಗಿಡ ಇದ್ದಾಗ ವಾಟರ್ ಸೋರ್ಸ್ ಸ್ವಲ್ಪ ಮೇಲಿತ್ತು. ಕಾರಣ ಏನಂತಂದರೆ ಭೂಮಿ ಬಿಸಿಲು ಬಿದ್ದಿದ್ದು ನೇರವಾಗಿ ಮರದ ಮೇಲೆ ಬೀಳ್ತಾ ಇತ್ತು, ಮರದಿಂದ ತಡೀತಾ ಇತ್ತು ಆ ಬಿಸಿಲನ್ನು. ಆವಾಗೇನಾಗ್ತಿತ್ತು, ನೀರು ಜಾಸ್ತಿ ಆವೇಗ ಹೋಗ್ತಾ ಇರಲಿಲ್ಲ ಭೂಮಿಲೇ ಇರೋದು. ಈಗೇನಾಗಿದೆ, ಮರ ಕಡ್ತಿರೋದ್ರಿಂದ ಸ್ವಲ್ಪ ವಾಟರ್ ಸೋರ್ಸ್ ಕಮ್ಮಿ ಆಗಿದೆ, ಗೊಬ್ಬರ ನಾವೇನು ಜಾಸ್ತಿ ಹಾಕಲಿಲ್ಲ. ಸ್ವಲ್ಪ ಹಸುಗೆ ಹಸು ಸಗಣಿ ಮತ್ತೆ ಕೆಲಸ ಅದನ್ನು ನೋಡಿ ಗೌರ್ಮೆಂಟ್ ಗೊಬ್ಬರಕ್ಕೇನು ಅಂತ ಇಷ್ಟು ಇಷ್ಟಪಡಲಿಲ್ಲ. ಯಾಕೆ ಅದರಿಂದ ಭೂಮಿ ಹಾಳಾಗ್ತದಲ್ಲ ಅಂತ ಎರೆಹುಳೆಲ್ಲ ಸಾಯಿತು. ನಾವೇನೇ ಮಣ್ಣನ್ನು ಉದಿ ಮಾಡಿದ್ರು ಕೂಡ ಆಚೆ ಕೊಚ್ಚೋಗ್ತದೆ, ಮರಗಳು ಇದ್ದರೆ ಕೊಚ್ಚೋಗೋದಿಲ್ಲ, ತಡೆಯುತ್ತದೆ. ಬಾರ್ಡ್ರಲ್ಲಿ ಮರಗಳು ಹಾಕೋದು ಭಾಳ ಒಳ್ಳೇದು. ಯಾವುದೇ ತೋಟ ತೆಂಗೆ ಬೆಳೀರಿ, ಅಡಿಕೆನೇ ಬೆಳಿ, ಬಾರ್ಡ್ರಲ್ಲಿ ಸ್ವಲ್ಪ ಇಂಟ್ರೆಸ್ಟಾಗಿ ಒಂದು 10 ಅಡಿ ಒಳಗಡಿಕೆ ಮರಗಳನ್ನ ಕಮರ್ಷಿಯಲ್ ಕಟ್ಕೊಂಡು ಬಾರ್ಡ್ರಲ್ಲಿ ಹಾಕೊಂಡ್ರೆ ಸಾಕು. ನಾವು ಬಾರ್ಡ್ರಲ್ಲಿ ಹಾಕೋ ಉದ್ದೇಶ ಏನು ಮೇಡಮ್, ಬಾರ್ಡ್ರಲ್ಲಿ ಹಾಕಿದ್ರೆ ಅಂತ ಮಣ್ಣು ಆಚೆ ಹೋಗೋದಿಲ್ಲ, ಸೌಕರ್ಯ ಆಚೆ ಹೋಗೋದಿಲ್ಲ, ನಮ್ಮ ತೋಟದಲ್ಲೇ ಉಳ್ಕೊಳ್ತದೆ, ನೀರು ಅಲ್ಲೇ ನಿಂತ್ಕೊಳ್ಳುತ್ತೆ ಬಾರ್ಡ್ರಲ್ಲಿ ಹಾಕಿದ್ರೆ. ಏನಕ್ಕೆ ಬೇರೆ ಕೆಳಗಡೆ ಮಣ್ಣನ್ನು ಆಚೆ ಹೋಗಿ ಬಿಡೋದಿಲ್ಲ, ಇದ್ರೆ ತಡೆಯುತ್ತೆ. ಆಸಕ್ತಿ ಇರತಕ್ಕಂಥ ಒಂದು ಗ್ರೂಪ್ಸ್ ಎಲ್ಲ ಈಗೇನಾಗಿದೆ ಅಂದರೆ ಮರ ಗಿಡ ಬೆಳೆಸೋದಕ್ಕೆ ತುಂಬ ಒತ್ತು ಕೊಡ್ತಾ ಇದ್ರಿ. ನೀವು ಒತ್ತು ಕೊಡೋದ್ರಿಂದ ಏನಾಗುತ್ತೆ, ರೈತರ ಬಗ್ಗೆ ರೈತರಿಗೂ ಸ್ವಲ್ಪ ಇಂಟ್ರೆಸ್ಟ್ ಬರ್ತದೆ. ಈಗ ನಮಗೂ ಇಂಟ್ರೆಸ್ಟ್ ಬರ್ತದೆ, ಈಗ 4 ಎಕರೆಗೆ ನಾವು ತೆಂಗು ಕೂರಿಸ್ತಾನೆ ಅಂತಿದ್ವಿ. ಈಗ ನೀವೆಲ್ಲ ಹೇಳೋದ್ರಿಂದ ನೋಡಿದ್ರೆ ಏನಾಗುತ್ತೆ, ನಾವ್ಯಾಗೆ ಮರ ಗಿಡ ಕೂರಿಸ್ಬಾರ್ದು. 15 ವರ್ಷ 20 ವರ್ಷಕ್ಕೆ ನಮಗೆ ಕಮರ್ಷಿಯಲ್ ಬೆಳೆನ ಬರ್ತದೆ, ಗಂಡನೂ ಬರ್ತದೆ, ರಕ್ತ ಚಂದ ಬರ್ತದೆ, ಯಾವ್ಯಾವ ಬರ್ತದೆ. ಆ ಯಾವ್ಯಾವಳಿಗೆ ಮತ್ತೆ ಮೆಣಸು ಹಾಕ್ಬೋದು, ಏನು ತೊಂದರೆ ಆಗುತ್ತೆ. ಯಾಕೆಂದರೆ ಕಾಡು ಮರಗಳಿಂದ ಒಂದು ಲಾಭನೂ ಬರ್ತದೆ, ಪರಿಸರನೂ ಉಳಿಸ್ದಂಗೆ ಆಗುತ್ತೆ. ಅಲ್ಲಿ ತಾವೇನು ಹೇಳ್ತಿದ್ದೀರಿ ಈ ಕಾವೇರಿ ಕೂಗು ಅಂತ, ಇದಕ್ಕೆ ನಾವು ಒತ್ತು ಕೊಟ್ಟಂಗೆ ಆಗ್ತದೆ. ನಮ್ಮಂಥ ರೈತರುಗಳೆಲ್ಲ ನಿಮ್ಮ ಕೈ ಜೋಡಿಸಿದ್ರೆ, ನೀವು ನಮ್ಮ ಕೈ ಜೋಡಿಸಿದ್ರೆ, ನಾವೊಂದು ಮುಂದಿನ ಜನ್ರೇಷನ್ಗಾರ ಒಳ್ಳೇದು ಮಾಡ್ಬೋದಾ. 15 ವರ್ಷಕ್ಕೆ 10 ಕೋಟಿ ಬಂದರೆ ಮಕ್ಕಳು ಬ್ಯಾಂಕ್ ಹಾಕೋದು, ಕಮರ್ಷಿಯಲ್ ಮಾಡ್ಕೊಳ್ಳೋದು, ಇನ್ನೊಂದೇನು ವ್ಯಾಪಾರ ಸಫರ ಮಾಡ್ಕೊಳ್ತಾರೆ. ಇಲ್ಲ ಇನ್ನೊಂದು 20 ಎಕರೆ 10 ಎಕರೆ ಜಮೀನು ತೊಗೊಂಡು ಮತ್ತೆ ಅವ್ರಂಗೆ ನಮ್ಮಂಗೇನೆ, ಈಗ ನಮ್ಮ ತಂದೆಗೆ ಆದಾಯದೇ ಒಂದು 10 ಕೋಟಿ ಬಂದೈತೆ ಅಂದರೆ 6 ಎಕರೆಯಲ್ಲಿ 5 ಎಕರೆಯಲ್ಲಿ ನಾವೊಂದು 20 ಎಕರೆ 10 ಎಕರೆ ಯಾಕೆ ಬೆಳೆಸ್ಬಾರ್ದು ಅಂತ ಅವ್ರಿಗೆ ಇಂಟ್ರೆಸ್ಟ್ ಬರುತ್ತಲ್ಲ. ಆ ಇಂಟ್ರೆಸ್ಟ್ ಬಂದಾಗ ಏನಾಗುತ್ತೆ, ಮಕ್ಕಳು ಕೂಡ ಮರ ಬೆಳೆಸೋದಕ್ಕೆ ಈ ಪರಿಸರಕ್ಕೆ ಒಂದು ಕಡೆ ಇದಕ್ಕೆ ಒಂದಕ್ಕೆ ಅನುಕೂಲ ಆಗ್ತದೆ ಅಂತ ಅನ್ಸುತ್ತೆ. ಪರಿಸರ ಭಾಳ ಮುಖ್ಯ ಅನಿಸುತ್ತೆ. ಗಿಡ ಮರ ಬೆಳೆಸೋದ್ರಿಂದ ನಮಗೆ ಏನಾಗಿದೆ, ನೀರಿನ ಸೋರ್ ವಾಟರ್ ಸೋರ್ಸ್ ಕೂಡ ನಾವು ಅಭಿವೃದ್ಧಿಪಡಿಸ್ಬೋದು. ಅದೊಂದೇ ಅಲ್ಲ, ನಮಗೇನು ಬರೀ ಗಾಳಿಗೆ ಅಂತ ಅಂತಲ್ಲ, ವಾಟರ್ ಸೋರ್ಸನ್ನು ಕೂಡ ಅಭಿವೃದ್ಧಿಪಡಿಸ್ಬೋದು ಮರ ಗಿಡ ಬೆಳೆದ್ರೆ.